ಆಯ್ತು ಒಂದ್ ರೌಂಡ್ ಆಟ ಆಡಿ ಬಿಡೋಣ. ಇದ್ದದ್ದು ಒಂದೇ ಇತ್ತ ಹೋರೆ ಆಗಿತ್ತು. ಇದು ಯಾವ ಆಕಳಿಂದ ಮರ್ಲಿಗೆ ಹೋಯ್ತೋ ಏನು? ಮರ್ಲಿಗೆ ಹೋದ್ರು ಬೇಜಾರಿಲ್ಲ. ಶ್ರೀನಿವಾಸ ಅಣ್ಣನ ಮಗ ಮಂಜು ಗದ್ದಿಗೆ ಒಂದು ಹೋದಿದ್ರೆ ಸಾಕು, ಅವನ ಸಾಪ ಹಿಂಗಸರು ಬಾಯಿಲೂ ಕೇಳೋಕಾಗಂಗ ಅಂತ ಬಾಯ ಒಂದು. ಈ ಬದಿಗೆ ಬಂದು ಎತ್ತಾಗಿತ್ತಪ್ಪ ಮಾಡಕತ್ತಾರ ಇಲ್ಲೇ ವರ್ಷಿ ಪೋರ್ಗಳೆ ಅಪ್ಪ ನಿಮ್ಮ ವಯಸ್ಸಲ್ಲಿ ನಾವು ಗೋಟಿ ಆಟನೂ ಆಡ್ತಿರ್ಲಿಲ್ಲ. ನೀವು ನೋಡಿದ್ರೆ ಹಾಗಾದ ಮೇಲೆ ಎಸ್ಬಿಟ್ ಆಡ್ತೀರಿ. ಹಿಮ ಮತ್ ಹಿಮ ನೋಡಿದ್ರೆ ಸೂರ್ಯ ಚಂದ್ರ ಕಣ್ಣ ಕಾಣ್ತಾರೆ. ಹಿಮ ನೋಡಿದ್ರೆ ಎಸ್ಬಿಟ್ ಕಳವರ್ ಕಣ್ಣ ಕಾಣ್ತಾರೆ. ಇದು ಪಕ್ಕಾ ಚೌಕಡಿ, ಇದ್ರದ್ದು ಹಳ್ಳೇ ಇಲ್ಲ. ಇನ್ನೂರಿಗೂ ಮಕ್ಕಳ ಮನೇಲಿ ರೊಕ್ಕ ಐತಿ ಅಂತ ಹೇಳಿ ಅಪ್ಪದಿರು ಪಾಕೆಟ್ ಮನಿ ಕೊಟ್ರೆ ಈ ಬೇವರ್ಸಿ ಮಕ್ಕಳು ಬರೆಯೋಕೆ ಪಟ್ಟಿ ತಗೊಳಂಗಿಲ್ಲ, ಆಡಕ ಪಟ್ಟು ತಗೊಳ್ತಾರ. ಅದಕ್ಕ ನನ್ನ ಮಕ್ಕ ನೋಡ ಕಂಡಕ್ಕೆ ಕೊಡುವೆ ಮಂಡಿ ಮೇನ್ ಹುಚ್ಚಿ ಹೋಯ್ಕಂಬು ಮಕ್ಕಳಿಗೆಲ್ಲ ಇಪ್ಪಿಟ್ ನಾಟ. ಅದಕ್ಕ ನನ್ನ ಮಕ್ಕಳ ಇವರು ಸದ್ರಾಣಿ ಮಕ್ಕಳೆಲ್ಲ ಇವರು ನೋಡ್ರಿ ಎರಡು ಮಂದಿ ಓಡ್ದು ಅಪ್ಪಗ ದೂಡ ಹಾಕೊಂಡು ಮಾವಿನಣ್ಣಕ್ಕೂ ಮಗದೇರಿ ಇವರು. ಅದಕ್ಕ ನನ್ನ ಮಗನೇ ನೀನೇ ಲೀಡರ್ ಅಂತ ಗೊತ್ ನನಗ. ಇನ್ನು ಮುಂದೆ ಹಾದಿ ಮೇಲೆ ಇವ್ರು ಆಡು ಶುರು ಮಾಡಿದೆ ಅಂದ್ರೆ ಕೆಟ್ಟ ಬಾರ ಜಾಗದಲ್ಲಿ ಕೋಲ್ ಇಡ್ತಿ ಮಗನೇ. ಗುಡುಗು ಶುರುವಾಯ್ತು. ನನ್ನ ಮಕ್ಕಳು ನೋಡಿದ್ರ ಎಂತ ದೇವರ್ಸಿ ಮಕ್ಕಳು ಹೇಳಿದ್ರು, ಊರು ತುಂಬಾ ಎಲ್ಲ ಇವರು ತುಂಬ ಹಾಳಾದ ಬಾಲಿನೇ ಮನೆ ತುಂಬಾ ಮಕ್ಕಳಿರ್ಬೇಕಂತಾರ. ಆ ಮಕ್ಳು ಆಡ್ಬೋಕೆ ಒಂದು ಹೆಣ್ಣಿರ್ಬೇಕಂತಾರ. ಅದಕ್ಕೆ ನಾನು ಒಂದು ಮದುವೆ ಆದೆ. ಮದುವೆಯಾಗಿ ಸುಖ ಸಂಸಾರ ಕಾಣ್ಬೇಕಂತಿದ್ದೆ. ಆದ್ರೆ ಎಲ್ಲಾನೂ ತೊಳಪಟ್ಟನಾಗೋಯ್ತು. ಏನ್ ಹೇಳೋ ನನ್ನ ಪರಿಸ್ಥಿತಿ? ನಿಮ್ಮ ನಿಮ್ಮ ಹೆಂಡತಿಯರು ನಿಮ್ಮ ಮನೇಲಿ ಉಳಿದ್ರ, ನನ್ನ ಹೆಂಡತಿ ಹೋಗಿ ಅವ್ರ ಅಪ್ಪನ ಮನೇಲಿ ಇದ್ದಾಳೆ. ಏನ್ ಹೇಳೋದು ನನ್ನ ಕಷ್ಟ. ಏನ್ ಹೇಳೋದು ಏನ್ ಹೇಳೋದು ನನ್ನ ಕಷ್ಟ. ನಾ ನಮ್ಮಪ್ಪಗೆ ಹೇಳಿದೆ, ಅಪ್ಪ ನನಗ ಸಾಹುಕಾರ ಮನೆ ಹೆಣ್ಣು ಬೇಡ, ಗೊಬ್ಬರ ಕೋಳಿ ಸಗಣಿ ತೆಗುವಂತ ಹೆಣ್ಣೇ ನೋಡು ಅಂತ. ನಮ್ಮಪ್ಪ ಬೇಡ ಮಗನೇ,
ಅವಳು ಚಂದಿಲ್ಲ, ಇವಳು ಚಂದಿದಾಳ ಅಂತೇಳಿ ಇವಳಿಗೆ ಮದುವೆ ಮಾಡ್ದ. ಇವಳನ್ನು ದೇವರ ಸೀಗಟ್ಟಲ್ಲಿ ನೋಡಿದ್ರೆ ಯಾರಿಗಿಂತ ಮಾತ್ರ ಚಂದ, ಒಳಗ ನೋಡಿದ್ರೆ ಬರೀ ಮಡಕಿ ಪೊಂದ. ಏನ್ ನನ್ನ ಪರಿಸ್ಥಿತಿ! ಮದುವೆ ಆಗಿ ಎರಡನೇ ದಿನ ಕಾಪುರ ಮನೆಗೆ ಹೋಗಕ್ ಹೋದವಳು, ಚಮ್ಮಡಿ ಹಾಕಾಯ್ತು, ಶೇಂಗಾ ಕಿತ್ತಾಯ್ತು, ಇನ್ನೂವರೆಗೂ ಸುಳಿವೇ ಇಲ್ಲ ಇವಳದು. ಏನ್ ಹೇಳೋದು ನನ್ನ ಪರಿಸ್ಥಿತಿ! ಹಾಳ ಹೊಕ್ಕದಾಗ ಇವಳು. ನಾನು ಇವಳ ನೆನಪಲ್ಲಿ ನಮ್ಮ ಕೋಣೆ ಒಳಗೆ ಕುಂತ್ಕೊಂಡು ನೆನಪು ಮಾಡಿದ್ರೆ, ಇವಳು ನೋಡಿದ್ರೆ ಅಪ್ಪನ ಮನೆ ಕೋಣೆ ಕೂಡ ನೆನಪು ಕುಂತ್ಕೊಂಡು ಮೊಟ್ಟೆ ಹಾಕ್ತಿದ್ದಾಳೆ. ಮೊದಲು ಇವಳ ಅಪ್ಪಗ ಗೊಬ್ಬರ ಪಾಂಡು ಅಂಗಡಿ ಪೊಲಿಟ್ರ ಕೊಲ್ಬೇಕು, ಒನಕೇರಿ ಅಂತ ಒನಕೇರಿ ಒನಕಿ ತಗೊಂಡು ತಲೆ ಹೊಡಿಬೇಕು ಮಗಗ. ಬೆಳಗಾಯ್ತ ಇಂತ ಬೇವರ್ಸಿ ಮಗು ಇದ್ ಇವಳ ನೆನಪು ಮಾಡಿದ್ರೆ ಹಿಂಗೆ ಏನು ಹೇಳೋದು? ಎಂತೆಂತ ಆಸೆ ಇಟ್ಕೊಂಡೆ ನಾನು, ಮದುವೆಯಾಗಿ ಒಂದೇ ವರ್ಷದಲ್ಲಿ ಒಂದು ಮಗು ಮಾಡ್ಬೇಕಂತಿದ್ದೆ. ಮಗು ಮಾಡೋದು ಆಳ್ಬಿಳ್ಳಿ, ಒಂದು ಬಟನ್ ತೀವ್ರಕ್ಕಾಗದೆ ಹೋಯ್ತು ನನ್ನ ಹತ್ರ. ಎರಡನೇ ದಿವಸಕ್ಕೆ ಉಳಿದವಳು ಇವಳು. ಅದಕ್ಕೆ ಹೇಳೋದು ಹೆಣ್ಣು ದೂರದ ನೋಡಿದರೆ ಗೊಂಬೆ, ಹತ್ತಿರ ಹೋಗಿ ನೋಡಿದರೆ ರಂಬೆ. ಗೊಂಬೆ ರಂಬೆ ಅಂತ ನಂಬಿದರೆ ಗಂಡು ಮಕ್ಕಳಿಗೆ ಯಾವಾಗಾದ್ರೂ ಚೊಂಬೆ. ಅಪ್ಪನಿಗೆ ಕಾವಳ ತಿನ್ನಲು ಬೇಕು ಹೊಗೆಸೊಪ್ಪು, ಅಪ್ಪನಿಗೆ ಕಾವಳ ತಿನ್ನಲು ಬೇಕು ಹೊಗೆಸೊಪ್ಪು, ಮಕ್ಕಳಿಗೆ ಮಜಾ ಮಾಡಲು ಬೇಕು ವಾಟ್ಸಪ್ಪು. ಈಗ ವಾಟ್ಸಪ್ ಇದ್ರೆ ಬೆಳಗನೆ ಆಗಂಗಿಲ್ಲ. ಇಂದ್ರನ ಗೆದ್ದ ನರೇಂದ್ರ ಅಂಗಡಿ ರಾಜು ಮನೇಲಿ ಎಲ್ಲ ನೋಡಿದ್ರು ಚಿಚಿಂದ್ರ ಆಡ್ಬಿದ್ದ ಹೋಗ್ರಿ. ಬೆಂಗಳೂರಿನಲ್ಲಿ ಪ್ರಸಿದ್ಧ ವಾಟಾಳ್ ನಾಗರಾಜ್ ಬೆಲಿಕೇರಿಯಲ್ಲಿ ಪ್ರಸಿದ್ಧ ಹಾಪಿ ನಾಗರಾಜ್. ಬೇಲಿಕೇರಿಯಲ್ಲಿ ಎಲ್ಲಿ ನೋಡಿದರು ಹೆಂಗಸರ ಸಂಘ, ಬಡ್ಡಿ ತುಂಬಿ ತುಂಬಿ ಗಂಡದಿರಾದರು ಹರಿದು ಬಿದ್ದ ಮಂಗ. ಬಡ್ಡಿ ತುಂಬಿ ಹಾಳಾಗ ಹೋಗೋದೇ ಅವ್ರ ಕಾಲದಲ್ಲಿ. ಶಿವರಾಜ್ ಕುಮಾರ್ ಮಾಡಿದ ಜೋಡಿ ಅಕ್ಕಿ ಬೇರಣ್ಣನ ಗೂಡಿನಲ್ಲಿ ಹಾಕ್ತು ಕರಿ ಪೊಕ್ಕಿ. ಗೂಡಿನಲ್ಲಿ ಇರೋದೇ ಬರೀ ಪುನ್ನಿ ಮರಿ ಗೋಲ. ಏನ್ ಹೇಳೋದು! ಮದುವೆ ಮನೆಯಲ್ಲಿ ಬೊಪ್ಪಿ ಊಟಕ್ಕೆ ಹೋಗಲು ಶುರು ಮಾಡಿದರು ಗಂಡಸರು. ಇದಕ್ಕೆಲ್ಲ ಕಾರಣ ಬಡಿಸು ಮೊದಲೇ ಕುರ್ಚಿಯಿಂದ ನಿಲ್ತಾರೆ ಹೆಂಗಸರು. ತಾಟೆ ಹಾಕಿರೋದಿಲ್ಲ, ಕುರ್ಚಿ ಹೊಡೆದ್ರೆ ಹೆಂಗಿಂದ ಬಂದು. ಅದಕ್ಕೆ ಎಲ್ಲರೂ ಬೊಪ್ಪಿ. ಟೋಟಲ್ ಆಗಿ ಹೇಳ್ಬೇಕಂದ್ರ ತಿಂಗಳಿಗೆ ಒಂದು ಅಮಾವಾಸ್ಯೆ ಬೆಳಿಗ್ಗೆರಿಲಿ, ಯಾವಾಗ ನೋಡಿದ್ರು ಮೀನ ರಾಶಿ. ಎಲ್ಲಿ ಮೀನಾದ್ರ ನಮಗೇನು, ನಮ್ಮನೇಲಿ ಯಾವಾಗ ನೋಡಿದ್ರು ತಂಡಾಸಿನಿ. ಹೆಂಡತಿ ಇಲ್ಲಲ್ಲ, ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳಿ. ಹೆಣ್ಣು ಅನ್ನೋದು ಒಂದು ಆನೆ ಇದ್ದಂಗ, ಆನೆ ಅದ್ರ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಲಕ್ಕ ಮಾತ್ರ ಚಲೋ, ಸಾಕೋಕ್ ಮಾತ್ರ ಯಾವ ಬೋಳಿ ಮಗನ್ ಕೊಡುವ ಸಾಧ್ಯ ಇಲ್ಲ. ಅಂತ ಹೆಂಡತಿಯವ್ರು ಈಗ ಏನಾದ್ರೇನು ನನ್ನ ಹೆಂಡತಿನಿ ಅಲ್ಲಿದ್ದಾಳ. ನಮ್ದು ಏನ್ ಹೇಳೋದು, ಹೇಳ್ತೇ ಇರ್ಬೇಕಾದ್ರೆ ಬಂತು. ಇವಳು ಇದು ನನ್ನ ಹೆಂಡತಿ ಅಲ್ಲ, ದೊಡ್ಡ ಡೆಮ್ಟಿ. ಏನ ನನ್ನ ಮೋರಿಗೆ ಏನಾಗ್ಬೇಕು, ಎಲ್ಲ ಆದದ್ದು ನಿನ್ನ ಮೋರಿಗೆ ನೋಡ್. ಅರ್ಧ ಗೇರ್ ಬೆಂಜ ಒಳಗ ಹೋಕಂಡಂಗ ಆಗೈತಿ, ಎಲ್ಲ ಆದದ್ದು ನಿನಗೆ. ನಿನ್ನ ಮೋರಿಗೆ ಏನು ಆಗ್ಲಿಲ್ಲ. ಅಂಗಡಿ ರಾಜು ಬೋಳಂತರ ತಳ 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 ಹೊಳಿತೈತಿ.
ಐತಿ ಅಲ್ಲೊಂದ್ ನಾಕ್ ನಾಚಿಕೆ ಮುಳ್ಳ ಐತಿ ಅದ ಒಂದ್ಬಿಟ್ರಿ ಫುಲ್ ಚೊಕ್ಕ ಅದೇ ಗತಿ ನಿನ್ನ ಮುಖ ಸ್ವಲ್ಪ ಮುಕ್ಕಾಗಿ ಸಪ್ತಿಕಾದ್ರೆ ಕಷ್ಟ ಅದು ಕೇಳಿದೆ ಒಬ್ಬರಿಗೆ ಎಡಿ ಇಬ್ಬರಿಗೆ ಎಡಿ ಅಂದ್ರೆ ಇಡೀ ಮುಟ್ಟಿ ತಕೊಂಡು ಹೊಡಿತೀನಿ ನಿನಗ ಏನ ಹಬ್ಬುಕ್ ಸ್ಟ್ರೈಟ್ ಮತ್ತು ಬೇರೆ ಹಬ್ಬುಕ್ ಅಂತ ಅಪ್ಪನ ಮನೆಗೆ ಹೋದವಳು ಇನ್ನೂವರೆಗೂ ನೀನು ಬರ್ಲಿಲ್ಲ ಅಂದ್ರೆ ನಾನಿನ ತಲೆದಿ ಮಿಡ್ಕೊಂಡು ಮಲಬೇಕೇನೆ ಯಾವ ಮಗ ಹೇಳ್ದವ ನೀನು ಒಂದು ಹುಟ್ಟೋದು ಒಂದೇ ನಾಲ್ಕು ಹುಟ್ಟೋದು ಒಂದೇ ಒಂದು ವೇಳೆ ನಿಮ್ಮಪ್ಪ ಏನಾದ್ರು ಮಗಳೇ ನೀನ ಗಂಡನ ಮನೆಗೆ ಹೋಗ್ಬೇಡ ಇಲ್ಲೇ ಕೂತ್ಕೋ ಅಂತ ಹೇಳಿದ್ರೆ ಅಪ್ಪನ ಕಾಲು ತೊಳೆ ಮೇಲೆ ಕೂತ್ಕೊಂಡು ಕೊಡಿ ರೊಟ್ಟಿ ತಿಂದೆ ಕುಳ್ಳು ಕೈದಳ ನೀನ ಅಪ್ಪನ ಹುಡುಗ ಮಾತಾಡ್ತಿದ್ದೆ ಅಪ್ಪ ಅಲ್ಲ ನಾ ಸಣ್ಣಕ್ಕಿದ್ದಾಗ ನಮ್ಮ ಅವ್ ಸತ್ ಹೋಗ್ಯಾಳ ಅದಕ್ಕ ನಮ್ಮಪ್ಪ ಬಾಳ ಚೆನ್ನಾಗಿ ಗಿಳಿ ಹಂಗ ನನಗ್ ಸಾಕಿ ನಿನ್ನ ಕೈಯ ಕೊಟ್ಟಾನ ಅಲ್ಲ ನಮಗಾರ ಯಾರದಾರ ನಾವು ಇಬ್ರು ಹೋಗಿ ನಮ್ಮಪ್ಪನ ಮನೆಗೆ ತಣ್ಣಗೆ ಯಾಕಿರ್ಬಾರ್ದು ನಾವಿಬ್ರು ಹೋಗಿ ನಮ್ಮಅಪ್ಪನ ಮನೆಗೆ ನಿಮ್ಮಅಪ್ಪನ ಮನೆಗೆ ನಾನು ಹೋಗಿ ಕೊಡ್ಬೇಕ ಮುಚ್ಚಬೇಕಂಡ್ರೆ ಕಷ್ಟ ನಿಮ್ಮಅಪ್ಪನ ಮನೆಗೆ ಬಂದ್ಕೊಂಡು ನಾನಿನ ಕಾವಳಕ್ಕೆ ಎಲ್ಲಿ ಎಲ್ಲಿ ಕಾವಳ ಸುಣ್ಣ ಕೊಡ್ಬೇಕೇನ ಕಾವಳ ಅಲ್ಲ ಮಗಗ ಒರ್ಲಿ ಮತ್ತೆ ಹಾಕೊಳ್ತೀನಿ ನೋಡು ಏನ್ ಲಾಸ್ಟ್ ನಿನಗೊಂದು ಮಾತು ಗೊತ್ತೇನೆ ಹಿರಿಯೊಂದು ಮಾತಾಡೋರು ಹಿರಿಯರ ಹೆಂಡತಿಯ ಮಾತು ಕೇಳಿ ಅತ್ತೆ ಮನೆಗೆ ಉಳುಕೋದ ಗಣಸು ಎಟ್ಟೆ ಅಂದ್ರು ಅಷ್ಟೇ ಯಾವಾಗಾದ್ರೂ ಅತ್ತೆ ಕಪ್ಪಡ ಸಲಿ ತೊಳು ನೇಮ ಅಂತ ಹಂಗ ಸಳು ಮಗ ಅಲ್ಲ ನಾನು ಹೆಚ್ಚು ಮಗ ನಾನು ನೆನ್ಪಿಟ್ಕೋ ಹೋಗಿ ಬಿಡೋ ಹಿರಿಯ ಅಷ್ಟೇ ಯಾಕೆ ಒಮ್ಮಿಂದ ಮೇಲೆ ಸಿಟ್ಟಿಗೆ ಬರ್ತೀನಿ ನನಗ ಸಿಟ್ಟು ಬರಂಗಿಲ್ಲ ಸಿಟ್ಟು ಬಂತಂದ್ರೆ ಎರಡು ಕ್ವಾರ್ಟರ್ ಎಣ್ಣೆ ಕುಡಿದ್ರು ಹಿಡಿಬಹುದು ನನ್ನ ಸಿಟ್ಟು ಇಳಿಯಂಗಿಲ್ಲ ನೀವು ಲುಂಗಿ ನೋಡೋದು ಯಾಕೆ ಇಲ್ಲ ನೋಡು ಲುಂಗಿ ಈ ಲುಂಗಿಗಿರೋ ಕಿಮ್ಮತ್ತ ನಿಮ್ಮ ಇದಕ್ಕಿಲ್ಲ ಈ ಲುಂಗಿ ತೆಳರ ಕಾಯಿ ಮಡಗಿ ಬೊಡ ಮಾಡೋಕ್ಕೂ ಏತಮಲ್ಲ ನಿಮ್ಮ ಬೊಡ ಅನ್ಸಕ್ಕೂ ಏತಮಲ್ಲ ಶ್ರಾವಣಕ್ಕೆ ನಾನು ಮಾತ್ರ ಸೀರೆ ಕೊಡ್ಸಂಗಿಲ್ಲ ಶ್ರಾವಣದಲ್ಲಿ ಏನಿದ್ರು ಕುನ್ನಿಗಳದ್ದೇ ಆರ್ಭಟ ಅವ್ರ ಆರ್ಭಟದ ಮಧ್ಯೆ ನಮ್ ಸಣ್ಣ ಪುಟ್ಟ ಆರ್ಭಟ ಬೇಡ ಅದಕ್ಕೆ ನಿನಗೆ ಹುಣ್ಣಿಮೆಗೆ ಸೀರೆ ತೀರ್ಸ್ಕೊ ಹುಣ್ಣಿಮೆಯಲ್ಲಿ ಚಿಮ್ಣಿ ಬೆಳಕಲ್ಲಿ ನಾನು ನೀನು ಜಂಗಲಿ ಸುತ್ತಿಯಾಡು ಮತ್ತೇನೇನ ಸಮಾಧಾನ ಆಗಿರುತ್ತ ಆಯ್ತ ಕೈಯಲ್ಲಿದ್ಮೇಲೆ ಕರಗ್ಲೇಬೇಕು ಹೆಂಡತಿ ಜೊತೆಗಿದ್ಮೇಲೆ ಒಂಥರ ಜುಮ್ಗೊಡ್ಲೇಬೇಕು ಈಗ ಸಖಿ ಮುದ್ದೆ ಸಿಕ್ಕಾಪಟ್ಟಿ ಸಖಿ ಬಂದೋಗೈತಿ ಈ ಸಖಿ ಹೋಗ್ಬೇಕಂದ್ರ ಸ್ವಲ್ಪ ಚಳಿನೂ ಆಗ್ಬೇಕಲ್ಲ ಚಳಿ ಆದ್ರೆ ಮಾತ್ರ ನಮ್ಮ ತಿಮ್ರ ಕಡಿಮೆ ಆಗೋದು ನಮಗ ಇಲ್ಲಾದ್ರೆ ತಿಮ್ರ ಜಾಸ್ತಿನೇ ತಿಂಬರ ಅಲ್ಲ ಅದು ತಿಂಬರ ಇನ್ನು ಮುಂದೆ ನೀನು ನಿಮ್ಮಅಪ್ಪನ ಮನೆ ಉಳೋಕ್ ಹೋಗಂಗಿಲ್ಲ ಅಂದ್ರೆ ಅಪ್ರೂಪಕ್ಕಾದ್ರೂ ಹೋಗ್ತಿರ್ತೇನೆ ಅಪ್ರೂಪಕ್ಕೆ ಹೋಗು ಹೇಳಿದ್ದೇನೆ ಕೊಟ್ಟರೆ ಕಾವ ಅಸ್ನ ಇಡ್ಲು ಇಟ್ಟು ಚಪ್ಪಲ್ ಹಾಕೊಂಡ್ ಬರ್ಲಿಲ್ಲಲ್ಲ ಕಾಲು ತಾಗಿದ್ರೆ ರಸಿಗೆ ಆದ್ರೆ ಹೋಗಿ
ಹೋಗ್ಬೇಕಾಯ್ತು ನಮಗ. ಅಣ್ಣನ್ ಕೂಡ ಒಂದು ಹಲಗೆ ಹೊಡೆಯುದು ಅಂತಿ ಹೋಗಲು ನಿಗರು ಪೀಸ್.